ಆಗಿದೆ. ನಾವು ಸುಮಾರು ನಿರಂತರವಾಗಿ ಸುಮಾರು ಈಗ 7-8 ವರ್ಷ ಆಗಿದೆ ಕಲಿಸು ಪ್ರತಿಷ್ಠಾನ ಜೊತೆ ಕೆಲಸ ಮಾಡ್ತಾ ಬಂದಿದ್ದೀವಿ. ಇದೇ ಒಂದು ನಿಟ್ಟಿನಲ್ಲಿ ಇವತ್ತು 100ನೇ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡುವಂಥದ್ದು ನಿಜವಾಗ್ಲೂ ಒಂದು ಭಾಳ ಶ್ಲಾಘನೀಯ ಕೆಲಸ. ಒಂದು ಇಡೀ ಟೀಮ್ಗೆ ನಾವು ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಭಾಳ ಸಣ್ಣ ಕೆಲಸ ಅಲ್ಲ, 100 ಗ್ರಂಥಾಲಯಗಳು ನಿರ್ಮಾಣ ಮಾಡಿ ಈ ಒಂದು ಪ್ರತಿಷ್ಠಾನದ ಮೂಲಕ ಅಷ್ಟೊಂದು ಸರ್ಕಾರಿ ಶಾಲೆಗಳಿಗೆ ಮತ್ತು ಮಕ್ಕಳಿಗೆ ಇಂಥ ಒಂದು ಸೌಲಭ್ಯಗಳನ್ನು ಜಾರಿ ಮಾಡೋದು ನಿಜವಾಗ್ಲೂ ಭಾಳ ಶ್ಲಾಘನೀಯ ಕೆಲಸ. ಇಲ್ಲ, ಅದು ಮಾಡ್ತಾ ಇದ್ದೀವಿ ನಿರಂತರವಾಗಿ, ಅದು ನಡೀತಾ ಇದೆ, ನಡೀತಾ ಇರುತ್ತೆ. ಅದೆಲ್ಲನೂ ಸಮಯ ತಕ್ಕಂತೆ ಅದು ಈ ಇದ್ರೆ ನಾವು ಮಾಡೇ ಮಾಡ್ತೀವಿ. ಇಲ್ಲ, ಮಾಡ್ತಾ ಇದ್ದೀವಿ ಗ್ರಂಥಾಲಯಗಳು, ಇದು ಮೇಂಟೆನೆನ್ಸ್ ಜೊತೆಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರಿ ಶಾಲೆಗಳಲ್ಲೂ ಏನೇನು ಸೌಲಭ್ಯಗಳಿದೆ ಅದಕ್ಕೆ ತಕ್ಕಂತೆಯೂ ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಾಲೆಯಿಂದಾನೇ ಮೇಂಟೆನೆನ್ಸ್ ಆಗಬೇಕು, ನಾವು ಸೌಲಭ್ಯಗಳು ಕೊಡ್ಬೋದು, ಶಾಲೆಯಿಂದಾನು ಕೂಡ ಅದು ಸಹಾಯ ಆಗುತ್ತೆ, ಮಾಡ್ತಾ ಇದ್ದಾರೆ ಅವರು. ಈ NDA ಏನಿದೆ ನಮ್ಮ ಮೈತ್ರಿ ಅದು ಯಶಸ್ವಿ ಆಗುತ್ತೆ ಅಂತ ನಮಗೆ ವಿಶ್ವಾಸ ಇದೆ. ಸರ್, ಎಜುಕೇಷನ್ ರಿಲೇಟೆಡ್ ಆರಂಭದಿಂದ ನೀವು ಕೆಲಸ ಮಾಡ್ಕೊಂಡು ಈಗ ಈ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕೇಂದ್ರದಿಂದ ಸಹಾಯ ಮಾಡಿ ನೋಡೋಣ ಮುಂದೆ. ಇದು ಕೇಂದ್ರದಲ್ಲಿ ಏನೇನು ಸ್ಕೀಮ್ಸ್ಗಳಿದೆ, ನಂತರ ಏನೇನು ಅಭಿವೃದ್ಧಿಯ ಏನು ಯೋಜನೆಗಳಿದ್ದಾವೆ ಅದರ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ. ಮೈಸೂರಿಗೇ ವಿಶೇಷವಾದ ಏನನ್ನು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಮ್ಮೇನು ಆಗಲೇ ವಿದ್ಯಾಭ್ಯಾಸದ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದಕ್ಕೆ ಇನ್ನೂ ತಕ್ಕಂತೆ ಒತ್ತನ್ನು ಕೊಡುವಂಥದ್ದು ಕೆಲಸವನ್ನು ಮಾಡ್ತೀವಿ. ನ್ಯಾಯಾಲಯದಲ್ಲಿದೆ ವಿಷಯ, ಅವರು ಇಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ, ಅದಕ್ಕೆ ತಕ್ಕಂತೆ ಸರ್ಕಾರನು ಕೂಡ ಕೆಲಸವನ್ನು ಮಾಡಬೇಕು. ಏನು ಆದೇಶ ಕೊಟ್ಟಿದ್ದಾರೆ ಅದನ್ನು ಅನುಸರಿಸಬೇಕು.